ಹಲೋ ವೀಕ್ಷಕರೇ ನಾನಿವತ್ತು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾದಂತಹ ಅವಕಾಡೊ ಕನ್ನಡದಲ್ಲಿ ಇದನ್ನು ಬೆಣ್ಣೆ ಹಣ್ಣು ಅಂತ ಕರೀತಾರೆ ಹಾಗೆ ಇದನ್ನು ಅವಕಾಡೊ ಅಥವಾ ಬಟರ್ ಫ್ರೂಟ್ ಅಂತ ಕೂಡ ಕರೀತಾರೆ ಈ ಅವಕ್ಯಾಡೋ ಹೆಸರನ್ನು ನೀವು ನೀವು ಇದನ್ನು ಫೇಸ್ ಕ್ರೀಮು ಶಾಂಪು ಹೇರ್ ಆಯಿಲು ಎಲ್ಲದರಲ್ಲೂ ಈ ಅವಕ್ಯಾಡೋ ಬಳಸಿರೋದನ್ನು ನೋಡೇ ನೋಡಿರ್ತೀರ ಹಾಗೆ ಇದು ಸ್ಕಿನ್ನು ನಮ್ಮ ಚರ್ಮ ಕೂದಲು ಹಾಗೆ ಬ್ರೈನ್ ಫಂಕ್ಷನ್ನು ಹಾರ್ಟು ಕ್ಯಾನ್ಸರ್ಗೂ ತುಂಬ ಕ್ಯಾನ್ಸರನ್ನು ಕೂಡ ಇದು ಪ್ರಿವೆನ್ಷನ್ ಮಾಡುತ್ತೆ ಕ್ಯಾನ್ಸರನ್ನು ತಡೆಗಟ್ಟುತ್ತೆ ಸೊ ಇದು ನೋಡಿದ ಮೇಲ್ಗಡೆ ಭಾಗ ಸ್ವಲ್ಪ ಈ ತಡ ಸಿಪ್ಪೆ ಒರಟಾಗಿರುತ್ತೆ ಒಳಗಡೆ ಮಾತ್ರ ತುಂಬಾ ಸಾಫ್ಟಾಗಿರುತ್ತೆ ಇದು ಹೆಸರಿಗೆ ತಕ್ಕನ ಹಾಗೆ ಬೆಣ್ಣೆ ಹಣ್ಣು ಹಾಗೆ ಇದು ಒಳಗಡೆ ಕೂಡ ತುಂಬಾ ಸಾಫ್ಟಾಗಿ ಬೆಣ್ಣೆ ಥರನೇ ಇರುತ್ತೆ ಟೇಸ್ಟಲ್ಲೂ ನೀವು ಕುಡಿಯುವಾಗ ಸ್ಮೂದಿ ಮಾಡ್ಕೊಂಡು ಕುಡಿಯುವಾಗ ಬೆಣ್ಣೆ ಫ್ಲೇವರು ನಿಮಗೆ ಗೊತ್ತಾಗುತ್ತೆ ನೋಡಿ ಇದನ್ನು ಹೇಗೆ ಕಟ್ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ನಾನು ಇದನ್ನು ಒಳಗಡೆ ಇದು ಬೀಜ ಸ್ವಲ್ಪ ದಪ್ಪನಾಗಿರುತ್ತೆ ಹಾಗೆ ಈ ಅವಾಗೆರಡೋ ಬೆನಿಫಿಟ್ಸ್ನ ಇಂಗ್ಲೀಷಲ್ಲಿ ನಾನಿಲ್ಲಿ ಶೇರ್ ಮಾಡ್ಕೊಂಡಿದ್ದೀನಿ ನೀವು ಸಮಯ ತಗೊಂಡು ಓದ್ಕೊಳ್ಳಿ ನೋಡಿಲಿ ಇದನ್ನು ಹೇಗೆ ಕಟ್ ಮಾಡೋದು ಅಂತ ಇವಾಗ ತೋರಿಸ್ತಾ ಇದ್ದೀನಿ ಈ ಥರ ಚಾಕುವಿಂದ ಮಧ್ಯದಲ್ಲಿ ಒಂದು ಲೈನ್ ಮಾಡ್ಕೋಣ ಒಳಗಡೆ ಬೀಜ ಇದು ಮಾವಿನ ಹಣ್ಣಿನ ಬೀಜ ಹೇಗೆ ಬರ್ತೋ ಸ್ವಲ್ಪ ದಪ್ಪನಾಗಿ ಅದೇ ಥರ ಇರುತ್ತೆ ಇದರಲ್ಲೂ ಕೂಡ ಇದು ರೌಂಡಾಗಿರುತ್ತೆ ಅಂದರೆ ಗೋಲಾಕಾರದಲ್ಲಿರುತ್ತೆ ನೋಡಿ ಈ ಥರ ಇದನ್ನು ಕಟ್ ಮಾಡಿಕೊಂಡು ಮಧ್ಯದಲ್ಲಿ ಪೂರ್ತಿ ಮಾರ್ಕ್ ಆದಮೇಲೆ ಇದನ್ನು ಕೆಳಗಡೆ ಮೇಲ್ಗಡೆ ಹಿಡಿದು ನಾವು ಅಪೋಸಿಟ್ ಡೈರೆಕ್ಷನಲ್ಲಿ ಟರ್ನ್ ಮಾಡಿದರೆ ತುಂಬಾ ಈಸಿಯಾಗಿ ಸುಲಭವಾಗಿ ನಾವು ಇದನ್ನು ಕಟ್ ಮಾಡ್ಕೋಬಹುದು ನೋಡಿ ನಾನು ತೋರಿಸ್ತಾ ಇದ್ದೀನಿ ಈ ಥರ ತಿರುಗಿಸ್ಕೊಂಡ್ರೆ ಸಾಕು ಕರೆಕ್ಟಾಗಿ ಬರುತ್ತೆ ನೋಡಿ ಇದು ಮಧ್ಯದಲ್ಲಿರೋದೇ ಬೀಜ ಇದು ಇವಾಗ ಇದನ್ನು ನೀವು ಸ್ಪೂನಿಂದ ಬೇಕಾದರೂ ತಕ್ಕೋಬಹುದು ಅಥವಾ ಚಾಕುವಿಂದ ಬೇಕಾದರೂ ನೀವು ಇದನ್ನು ತಕ್ಕೋಬಹುದು ಸಿಪ್ಪೆನ ನಾವು ಬೇಕಾದರೆ ಫೇಸ್ಗೆ ಅಂದರೆ ಮುಖಕ್ಕೆ ಮಸಾಜ್ ಮಾಡೋಕ್ಕೆ ಇದನ್ನು ಬಳಸ್ಕೊಂಡ್ರೆ ತುಂಬಾ ಮುಖ ಸಾಫ್ಟಾಗಿ ಗ್ಲೋ ಆಗುತ್ತೆ ಸ್ಕಿನ್ನು ಗ್ಲೋ ಆಗುತ್ತೆ ಅದಕ್ಕೋಸ್ಕರ ಇದನ್ನು ಫೇಸ್ ಕ್ರೀಮಲ್ಲಿ ಬಳಸೋದು ನೀವು ಇದನ್ನು ಸಿಪ್ಪೆನ ಬಿಸಾಡದೆ ಅದನ್ನು ಯೂಸ್ ಮಾಡಿಕೊಳ್ಳಿ ಇವಾಗ ಈ ಸಿಪ್ಪೆ ತೆಗೆದು ಬರೀ ಒಳಗಿನ ನಾನು ತೆರಳನ್ನು ಇದಕ್ಕೆ ಕಟ್ ಮಾಡಿ ಇದ್ದೀನಿ ನಾನಿಲ್ಲಿ ಎರಡು ಅವಕೆಡ ತೊಗೊಂಡಿದ್ದೀನಿ ಇದು ನನಗೆ ಸಿಕ್ಕಿರೋದು ಹಂಡ್ರೆಡ್ ರುಪೀಸ್ ಅಂದರೆ ನೂರು ರೂಪಾಯಿಗೆ ಒಂದು ಸಿಗ್ತಾ ಸಿಗ್ತಾಯಿದೆ ಮೊದಲಿದು ಎರಡು ನೂರು ಮುನ್ನೂರು ರೂಪಾಯಿಗೆ ಒಂದು ಸಿಗ್ತಾಯಿತ್ತು ಇವಾಗ ಸ್ವಲ್ಪ ರೇಟು ಕಡಿಮೆ ಆಗಿದೆ ನೂರು ರೂಪಾಯಿ ರೇಟ್ ಜಾಸ್ತಿ ಇದೆ ಅಂತ ಬಿಡಬೇಡಿ ಇದರಲ್ಲಿ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಾಗಿರುವಂತಹ ಎಲ್ಲ ಪೋಷಕಾಂಶಗಳು ಇರೋದರಿಂದ ಇದು ರೇಟ್ ಜಾಸ್ತಿ ಒಂದು ಸರಿ ತೊಗೊಂಡು ಬಂದು ಈ ಥರ ಮನೆಯಲ್ಲೇ ಮಾಡಿ ಸ್ಮೂದಿನ ಟ್ರೈ ಮಾಡಿ ಹೇಗೆ ಬಂತು ಅಂತ ನನಗೆ ತಿಳಿಸಿ ಈ ಅವಕಾಡೋ ಅಲ್ಲಿ ಹಲವಾರು ಪೋಷಕಾಂಶಗಳನ್ನು ಇದು ಒಳಗೊಂಡಿದೆ ಅದರ ಜೊತೆಗೆ ಇದರಲ್ಲಿ ವಿಟಮಿನ್ ಕೆ ವಿಟಮಿನ್ ಇ ಹಾಗೆ ವಿಟಮಿನ್ ಬಿ ಸಿಕ್ಸ್ ಕೂಡ ತುಂಬಾ ಇದೆ ಅದರ ಜೊತೆಗೆ ಇದರಲ್ಲಿ ಮ್ಯಾಂಗನೀಸು ಕಾಪರು ಮ್ಯಾಗ್ನೇಷಿಯಮ್ಮು ಫಾಸ್ಫರಸ್ಸು ಜಿಂಕು ಮತ್ತು ಇನ್ನೂ ತುಂಬ ಖನಿಜಾಂಶಗಳನ್ನು ಈ ಹಣ್ಣು ಒಳಗೊಂಡಿದೆ ಇಷ್ಟೆಲ್ಲ ಪೋಷಕಾಂಶಗಳು ಖನಿಜಾಂಶಗಳನ್ನು ಹೊಂದಿರುವ ಈ ಹಣ್ಣು ನಮ್ಮ ಬೋನಿಗೆ ಬೆಳೆಯೋಕ್ಕೆ ತುಂಬಾ ಸಹಕಾರಿ ಹಾಗೆ ನಮ್ಮ ಹೃದಯಕ್ಕೂ ಕೂಡ ತುಂಬಾ ಒಳ್ಳೆಯದು ಕಣ್ಣಿನ ಆರೋಗ್ಯಕ್ಕೆ ಒಳ್ಳೆಯದು ಇದರಿಂದ ಬ್ರೈನ್ ಫಂಕ್ಷನ್ ಕೂಡ ಇನ್ನೂ ಸ್ವಲ್ಪ ಇಂಪ್ರೂವ್ಮೆಂಟ್ ಆಗುತ್ತೆ ಅದ್ರ ಜೊತೆಗೆ ಮ ತಾಯಿ ಮತ್ತು ಮಗು ಪ್ರೆಗ್ನೆಂಟ್ ಇರೋ ಲೇಡೀಸು ಇದನ್ನು ಸ್ಮೂದಿ ಮಾಡಿಕೊಡಿದ್ರೆ ತಾಯಿ ಮತ್ತು ಮಗು ಇಬ್ಬರಿಗೂ ತುಂಬಾ ಒಳ್ಳೆಯದು ಹಾಗೆ ಕ್ಯಾನ್ಸರನ್ನು ಬರೋದರಿಂದ ತಡೆಗಟ್ಟುವಲ್ಲಿ ಈ ಅವಕಾಡ ತುಂಬಾ ಸಹಕಾರಿಯಾಗಿದೆ ನೋಡಿ ಇಲ್ಲಿ ನಾನು ಎರಡು ಅವಕಾಡನ ಕಟ್ ಮಾಡಿ ಪೀಸ್ ಮಾಡಿ ಈ ಜ್ಯೂಸರ್ ಜಾರಿಗೆ ಹಾಕ್ಕೊಂಡಿದ್ದೀನಿ ಇದ್ರ ಜೊತೆಗೆ ನಾನಿಲ್ಲಿ ಮೂರರಿಂದ ನಾಲ್ಕು ಖರ್ಜೂರನ ಬೀಜ ತೆಗೆದು ಹಾಕ್ಕೊಂಡಿದ್ದೀನಿ ಇದರ ಜೊತೆಗೆ ನಾನೀಗ ಸಕ್ಕರೆನೂ ಕೂಡ ಹಾಕ್ತಾಯಿದ್ದೀನಿ ನೀವೇನಾದರೂ ಸಕ್ಕರೆ ಬೇಡ ಅನ್ನೋರಾದರೆ ಬೆಲ್ಲದ ಪುಡಿನೂ ಬಳಸಬಹುದು ಇಲ್ಲ ಇದಕ್ಕೆ ಹಾಲು ಮತ್ತು ಬಾಳೆಹಣ್ಣನ್ನು ಸೇರಿಸ್ಕೊಂಡು ಹಾಗೆ ಕೂಡ ಇದನ್ನು ಸ್ಮೂದಿ ಅಥವಾ ಮಿಲ್ಕ್ ಶೇಕ್ನ ಮಾಡಿಕೊಂಡು ಕುಡಿಬಹುದು ಈ ಕ್ಯಾಡೋ ಟೇಸ್ಟಲ್ಲಿ ನಾನು ತಂದಿರೋ ಹಣ್ಣುಗಳಲ್ಲಿ ಇದು ಟೇಸ್ಟ್ ಇರೋದೇ ಇಲ್ಲ ಅದಕ್ಕೋಸ್ಕರ ಇದಕ್ಕೆ ಸಕ್ಕರೆನ ಹಾಕೋದು ನಿಮಗೆ ಸಕ್ಕರೆ ಬೇಡ ಅನ್ನೋದಾದರೆ ಬೆಲ್ಲನ ಬಳಸ್ಕೋಬೋದು ನಾನು ಇಲ್ಲಿ ಒಂದೆರಡು ಮೂರು ಖರ್ಜೂರ ಜೊತೆಗೆ ಸ್ವಲ್ಪ ಸಕ್ಕರೆಯನ್ನು ಹಾಕಿ ಹಾಲನ್ನು ಹಾಕಿ ಮಿಕ್ಸಿ ಮಾಡ್ಕೊಂಡು ನೋಡಿ ನಿಮಗೆ ಬೇಕಾದರೆ ಇದಕ್ಕೆ ನೀವು ಇದು ಸ್ಮೂದಿ ತಣ್ಣಗಾಗಿ ಬೇಕು ಅನ್ನೋದಾದರೆ ಐಸ್ ಕ್ಯೂಬ್ಸ್ನು ಸಹ ನೀವು ಇದರಲ್ಲಿ ಹಾಕೋಬಹುದು ಹಾಗೆ ನಾನಿಲ್ಲಿ ಎರಡು ಗ್ಲಾಸ್ನಷ್ಟು ಹಾಲನ್ನು ಹಾಕಿದ್ದೀನಿ ಡಯಟ್ ಮಾಡ್ತಾ ಇರೋರು ಈ ಅವಕಾಡೋ ಬಾಳೆಹಣ್ಣು ಮತ್ತು ಹಾಲನ್ನು ಬಳಸಿ ಸ್ಮೂದಿನ ಮಾಡಿಕೊಂಡು ಕುಡಿಬಹುದು ತುಂಬ ಗಟ್ಟಿಯಾಗಿರೋದ್ರಿಂದ ಹೊಟ್ಟೆ ತುಂಬದಾಗ ಅನ್ಸುತ್ತೆ ಬೇಗ ಜೀರ್ಣ ಆಗದೆ ಇರೋದ್ರಿಂದ ಡಯೆಟಲ್ಲಿ ಇತ್ತೀಚಿನ ದಿನಗಳಲ್ಲಿ ಇದನ್ನು ತುಂಬಾ ಉಪಯೋಗಿಸ್ತಾರೆ ಹಾಗೆ ಈ ಬಟರ್ ಫ್ರೂಟ್ ಬೆಣ್ಣೆ ಹಣ್ಣನ್ನು ಯಾರ್ಯಾರು ತಿನ್ನಬಾರ್ದು ಅಂತ ಹೇಳಿದರೆ ಕಿಡ್ನಿ ಪ್ರಾಬ್ಲಮ್ ಇರೋರು ಇದನ್ನು ತಿನ್ನಬಾರ್ದು ಯಾಕಂದರೆ ಇದರಲ್ಲಿ ಪೊಟ್ಯಾಷಿಯಮ್ ಕಂಟೆಂಟು ತುಂಬಾ ಜಾಸ್ತಿ ಇರೋದರಿಂದ ಇದು ಕಿಡ್ನಿ ಪ್ರಾಬ್ಲಮ್ ಇರೋರಿಗೆ ಒಳ್ಳೆಯದಲ್ಲ ದೇಹನ ತಂಪು ಮಾಡೋದರಲ್ಲಿ ಈ ಬೆಣ್ಣೆ ಹಣ್ಣು ತುಂಬಾ ಒಳ್ಳೆಯದು ಇದರಲ್ಲಿ ದೇಹನ ತಂಪು ಮಾಡೋ ಅಂಶ ಹೊಂದಿರೋದ್ರಿಂದ ಬಾಡಿ ಹೀಟ್ ತುಂಬ ಜಾಸ್ತಿ ಇರೋರು ಇದನ್ನು ಕುಡಿಬೋದು ಹಾಗೆ ಈ ಬೆಣ್ಣೆ ಹಣ್ಣು ಹಾಲಿನೊಂದಿಗೆ ತುಂಬಾ ಒಳ್ಳೆಯದು ಕಾಂಬಿನೇಷನ್ನು ಅದರ ಜೊತೆಗೆ ಇದನ್ನು ಡಯಟ್ ಮಾಡೋರು ಅಥವಾ ಡೈಲಿ ತಿನ್ನಬೇಕು ಅನ್ನೋ ಆಗಿದ್ದರೆ ಐವತ್ತು ಗ್ರಾಮ್ಗಿಂತ ಜಾಸ್ತಿ ಇದನ್ನು ತಿನ್ನೋದು ಬೇಡ ನೋಡಿ ಹೊರಗಡೆ ನಿಮಗೆ ಇದು ನೂರಿಂದ ನೂರೈವತ್ತು ರೂಪಾಯಿ ಚಾರ್ಜ್ ಆಗುತ್ತೆ ಒಂದು ಗ್ಲಾಸ್ ಮೋದಿಗೆ ನೀವು ಅದೇ ಒಂದು ಹಣ್ಣನ್ನು ತೊಗೊಂಡು ಬಂದರೆ ನಾಲ್ಕು ಜನ ಇದನ್ನು ಮನೆಯಲ್ಲೇ ಮಾಡಿಕೊಂಡು ಟ್ರೈ ಮಾಡಬಹುದು ಹಾಗೆ ನಿಮ್ಗೆ ನಾನು ಕೊಟ್ಟಿರುವಂತಹ ಅಷ್ಟು ಮಾಹಿತಿ ಉಪಯುಕ್ತ ಅನಿಸಿದರೆ ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯನ ಹಂಚ್ಕೊಳ್ಳಿ ಮತ್ತು ನಾನಿಲ್ಲಿ ಗಾರ್ನಿಷ್ಗೋಸ್ಕರ ಚಾಕ್ಲೇಟ್ ಸಿರಪ್ನ ಗ್ಲಾಸಲ್ಲಿ ಹಾಕಿದ್ದೀನಿ ನೀವು ಬೇಕಾದರೆ ಡ್ರೈ ಫ್ರೂಟ್ಸ್ನೂ ಕೂಡ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಮೇಲೆ ಹಾಕೊಂಡು ಕುಡಿಬಹುದು ಈ ಚಾಕ್ಲೇಟ್ ಸಿರಪ್ ರೆಸಿಪಿ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ ಯಾರ್ಯಾರು ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ಸಬ್ಸ್ಕ್ರೈಬ್ ಆಗಿ ಲೈಕ್ ಶೇರ್ ಮತ್ತು ಕಮೆಂಟ್ ಮಾಡೋದನ್ನು ಮರಿಬೇಡಿ ಹಾಗೆ ಮತ್ತೆ ಸಿಗ್ತೀನಿ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ಧನ್ಯವಾದಗಳು ಥ್ಯಾಂಕ್ ಯು ಬಾಯ್ ಆ್ಯಂಡ್ ಎಂಜಾಯ್